Welcome. ಏನು ಮಾಡ್ತಾ ಇದೀಯ ನೀನು? ಕೂದರೆಗಳನ್ನು ನೀನು ಸರಿಯಾಗಿ ನೋಡ್ಕೊಳ್ಳೋದೇ ಇಲ್ಲ. ಅವುಗಳು ಯಾಕೆ ಅಲ್ಲೂ ಇಲ್ಲಿ ಇದ್ದಾವೆ ನಿನಗೆ ಗೊತ್ತಾ? ಅದು 5 ಕೋಟಿ ಬೆಲೆ ಬಾಳೋ ಕೂದರೆ. ಎಷ್ಟೇಳು? ಗೊತ್ತು ಸರ್, 5 ಕೋಟಿ. ಹಾಂ, ಅದನ್ನು ನೀನು ನೋಡ್ಕೊಳ್ಳೋದೇ ಇಲ್ವಲ್ಲ, ನೋಡು ಎಷ್ಟದು ವೀಕ್ ಆಗಿದೆ ಅಂತ. ಸರಿ ಸರ್, ಈಗಲೇ ನೋಡ್ತೀನಿ. ಏ ದೊಡ್ಡ ವ್ಯಕ್ತಿ, ನೀನ್ ನನ್ನ ಬೆಲೆ ಬಾಳೋ ಜಾಕೆಟ್ ಮೇಲೆ ಬೂಸ ಹಾಕ್ಬಿಟ್ಯ. ಇದ್ರ ಬೆಲೆ ಎಷ್ಟು ಅಂತ ಗೊತ್ತಾ ನಿನ್ಗೆ? 50 ಲಕ್ಷ ರೂಪಾಯಿ. ಎಷ್ಟೇಳು? 50 ಲಕ್ಷ ರೂಪಾಯಿ. ಹಾ, ಈ ಶೂ ನೋಡು ಎಷ್ಟು ಗೊತ್ತಾ? ಅದು 5 ಲಕ್ಷ. ಎಷ್ಟೇಳು? 5 ಲಕ್ಷ ರೂಪಾಯಿ. ಸರಿ ಸರ್, ಹಾಗೇನೆ ಆ ಪ್ಯಾಂಟ್ ಬೆಲೆನೂ ಎಷ್ಟು ಅಂತ ಹೇಳ್ಬಿಡಿ. ಯಾಕೆ ಯಾಕೆ ಹೇಳ್ಬೇಕು ನಿನಗೆ ನಾನು? ಇದು 10 ಲಕ್ಷ ರೂಪಾಯಿ. ಸರಿ, ನೀನ್ ನಿನ್ ಕೆಲಸ ಮಾಡು, ಕುದುರೆಗಳನ್ನ ಸರಿಯಾಗಿ ನೋಡ್ಕೋ. ಏನಾದ್ರೂ ಆಯ್ತು ಅಂದ್ರೆ ಅದಕ್ಕೆ. ಹಾ ಸರ್, ಚೆನ್ನಾಗಿ ನೋಡ್ಕೋತೀನಿ ಸರ್. ಸರಿ, ಹೊರಡ್ತೀನಿ. ಈ ಕುದುರೆಗಳು ನನ್ನ ನೋಡಿ ನಗ್ತಾ ಇದಾವೆ ಅಂತ ಅನಿಸ್ತಾ ಇದೆ. ಯಾವಾಗ ನೋಡಿದ್ರು ದುಡ್ಡಿನ ಬಗ್ಗೆ ಕೊಚ್ಕೋತಾ ಇರ್ತಾನೆ, ನನ್ನ ಮರ್ಯಾದೆ ಕಳೀತಾ ಇರ್ತಾನೆ. ಠಾಕೂರ್, ನಾನ್ ನಿನ್ಗೆ ಯಾವ ರೀತಿ ಮರ್ಯಾದೆ ಕಳಿತೀನಿ ಅಂದ್ರೆ, ನೀನು ಮುಖ ತೋರಿಸೋದಕ್ಕೂ ನಾಚ್ಕೋಬೇಕು. ಹಾ, ನಿನ್ನ ಬಟ್ಟೆಗಳು 200,000 ರೂಪಾಯಿ ಬೆಲೆ ಬಾಳ್ಬಹುದು, ಆದ್ರೆ ನಿನ್ ಮರ್ಯಾದೆ ಮಾತ್ರ 2 ಕವಡೆಗೂ ಇರೋದಿಲ್ಲ ನೋಡ್ಕೋ. ಎಚ್ಚರಿಕೆ, ಒಂದ್ ಹೆಜ್ಜೆ ಮುಂದೆ ಇಟ್ರು ನಾನು ಗುಂಡ್ ಹಾರಿಸ್ಬಿಡ್ತೀನಿ. ಹ್ಯಾಂಡ್ಸ್ ಅಪ್. ಅಯ್ಯೋ ಓಡಿ. ಅಲ್ಲಿ ನೋಡಿ ಯಾರು ಬಂದ್ರು. ಸುಮ್ನೆ ಲಾಕರ್ನ ಕೀ ನನಗೆ ಕೊಟ್ಬಿಡು. ತಗೋ ಈ ಕೀನ. ಮಾಡ್ಕೋ ಮರಿ, ಪೊಲೀಸ್ಗೆ ಫೋನ್ ಮಾಡ್ಕೋ, ನನಗೂ ಅದೇ ಬೇಕು. ಹಲೋ ಅಯ್ಯ, ಲಡ್ಡು ಸಿಂಗ್ ಸರ್, ಇಲ್ಲಿ ಡಾಕುಗಳು ಬಂದು ಬ್ಯಾಂಕ್ ನ ಲೂಟಿ ಮಾಡ್ತಾ ಇದಾರೆ. ಏನು ಬ್ಯಾಂಕ್ ಇಷ್ಟು ಧೈರ್ಯ? ಅದು ಕಳ್ಳಂಗ ಅಷ್ಟು ಧೈರ್ಯನಾ? ಶಿವ, ಕಳ್ಳ ಬ್ಯಾಂಕ್ ಅಲ್ಲಿ ಕಳ್ಳತನ ಮಾಡೋದಕ್ಕೆ ಬಂದಿದ್ದಾನೆ, ಬೇಗ ಬಾ, ಅವ್ರು ಸೇಫ್. ಮೊದ್ಲು ನೀನ್ ಅಲ್ಲಿಗೆ ಹೋಗು, ಆಮೇಲೆ ನಾನು ಅಲ್ಲಿಗೆ ಬರ್ತೀನಿ. ಅಯ್ಯ, ಕಳ್ಳ ನಿಂತ್ಕೋ. ಲಡ್ಡು ಸಿಂಗ್ ಏರಿಯಾದಲ್ಲಿ ಬ್ಯಾಂಕ್ ನ ಲೂಟಿ ಮಾಡಿ ತಪ್ಪಿಸ್ಕೊಳಕ್ ಆಗಲ್ಲ, ನಿಂತ್ಕೋ. ಅಯ್ಯೋ ಲಡ್ಡು ಸಿಂಗ್ ಸರ್, ಹಗ್ಗ ಕಟ್ಟಾಗೋಗಿದೆ, ಮತ್ತೆ ಇನ್ನೇನು ಜಂಪ್ ಮಾಡ್ಕೊಂಡು ಅಲ್ಲೇ ಹೋಗ್ತಿದ್ದೀರಾ? ಥ್ಯಾಂಕ್ ಯು ಶಿವ, ನೀ ನನ್ನ ಜೀವ ಉಳಿಸಿದೀಯ. ಓಕೆ ಲಡ್ಡು ಸಿಂಗ್ ಸರ್, ವೆಲ್ಕಮ್.
ಅಯ್ಯೋ ಇದೇನಾಯ್ತು, ಆ ಡಾಕು ಓಡ್ ಹೋದ ಅಂತ ಅನ್ಸುತ್ತೆ. ಅಯ್ಯ ಇವನಂತೂ ಅದೇ ಡಾಕು. ಅಯ್ಯದವ್ರೇ ಇವನು ಹಾಗೆ ಇದ್ದಾನಲ್ಲ, ನೀನು ಅದೇ ಡಾಕು ಅಲ್ವಾ? ಅವತ್ತು ಬ್ಯಾಂಕ್ ಕನ್ನ ಆಗ್ದಲ್ಲ ಅವನೇ ತಾನೆ. ಏನ್ ಓದರ್ತಾ ಇದ್ಯಾ, ನಾನ್ ಡಾಕು ತರ ಕಾಣಿಸ್ತೀನ? ಅರೆ ಶಿವ, ಈ ಕುದುರೆ ಮೇಲಿರೋನು ಯಾರು? ಬನ್ನಿ ಹೋಗಿ ನೋಡೋಣ. ಸ್ವಾಮಿ ಅಂಕಲ್, ಇಲ್ಲಿ ಇಷ್ಟೊಂದ್ ಜನ ಯಾಕೆ ಸೇರಿರೋದು? ಅಯ್ಯಯ್ಯ ಶಿವ, ನೆನ್ನೆ ಬ್ಯಾಂಕ್ ಅಲ್ಲಿ ಕನ್ನ ಹಾಕಿದ್ ಡಾಕುನ ಇವನು ಗೊತ್ತಾ? ಅಂಕಲ್, ಕಳ್ತನದ ಮಾಲ್ ಇಲ್ಲಿ, ವಾಪಸ್ ಕೊಟ್ಬಿಡಿ, ಇಲ್ಲಾಂದ್ರೆ. ಏಯ್ ಮಗು, ನನ್ನನ್ನು ಕಳ್ಳ ಅಂತ ಹೇಳ್ದ್ಯಾ? ಪೃಥ್ವಿ ಸಿಂಗ್ ಠಾಕೂರ್ನ ಕಳ್ಳ ಅಂತ ಹೇಳ್ದ್ಯಾ? ನಿನಗೆ ಇಷ್ಟೋ ಧೈರ್ಯ? ಮಗು ಅಂತ ಕರಿಬೇಡಿ ಅಂಕಲ್. ಏನ್ರು ನೋಡ್ತಾ ಇದ್ದೀರಾ, ಹಿಡ್ಕೊಳ್ಳಿ ಅವನನ್ನ. ನನ್ನ ಅರೆರೆರೆ, ನನ್ನ 10 ಲಕ್ಷ ರೂಪಾಯಿ ಜಾಕೆಟ್ ಹಾಳು ಮಾಡಿಬಿಟ್ಟೆ, ನನ್ನ 5 ಕೋಟಿ ಪ್ಯಾಂಟ್ನು ಹಾಳು ಮಾಡಿಬಿಟ್ಟೆ. ನೀನು ಕಳ್ತನ ಮಾಡದಲ್ದೆ ಏನೆಲ್ಲ ಮಾತಾಡ್ತಿದ್ದಾನೆ? ಕಳ್ತನ ಮಾಡ್ಬಿಟ್ಟು ಶಿವಂಗೆ ಹೊಡಿಯಕ್ ಬರ್ತಾನೆ. ಹೊಡಿರಿ, ಬೇಡ, ನನ್ ಕಳ್ಳ ಅಲ್ಲ, ಬಿಟ್ಬಿಡಿ. ಅಯ್ಯೋ ಬಿಟ್ಬಿಡಿ, ನನ್ ಕಳ್ಳ ಅಲ್ಲ. ಅಯ್ಯೋ ನನ್ ಕಳ್ಳ ಅಲ್ಲ, ಬಿಟ್ಬಿಡ್ರ. ಅಯ್ಯೋ ಅಯ್ಯೋ ಅಯ್ಯೋ, ಹೊಡಿಬೇಡ್ರ. ಅಯ್ಯೋ ಸಾರ್, ಈ ನಿಮ್ಮ 3 ಲಕ್ಷದ ಶೂಗ್ ಏನಾಯ್ತು ಸಾರ್? ಓ, ಈ 4 ಲಕ್ಷದ ಹ್ಯಾಟ್? ಏಯ್ ದಡ್ಡ, ದುಡ್ಡಿನ ಬಗ್ಗೆ ನೀನ್ ಯಾಕೆ ಹೇಳ್ತಾ ಇದ್ಯಾ? ಅದನ್ನ ಹೇಳೋದು ನನ್ನ ಕೆಲ್ಸ, ಗೊತ್ತಾಯ್ತಾ? ನೀನ್ ಹೇಳೋ ಅವಶ್ಯಕತೆ ಇಲ್ಲ. ಇದು 3 ಲಕ್ಷದಲ್ಲ, 5 ಲಕ್ಷದ್ದು. ಈ ಹ್ಯಾಟ್ 4 ಲಕ್ಷದಲ್ಲ, 5 ಲಕ್ಷದ್ದು. ಮತ್ತೆ ಜಾಕೆಟ್ 50 ಲಕ್ಷದ್ದು, 10 ಲಕ್ಷದ್ ಅಲ್ಲ. ನೀನಿದ್ರ ಬೆಲೆನ ಕಡಿಮೆ ಹೇಳ್ಬೇಡ, ನಿನ್ನ ನೋಡ್ಕೋತೀನಿ, ಎಲ್ರನ್ನು ನೋಡ್ಕೋತೀನಿ. ಏನ್ ಅನ್ಕೊಂಡಿದ್ದೀರಾ? ನಾನು ಪೃಥ್ವಿ ಸಿಂಗ್ ಠಾಕೂರ್. ನೀನೇನ್ ನೋಡೋದು ಠಾಕೂರ್? ಇನ್ಮೇಲ್ ನೋಡ್ತಾ ಹೋಗು, ನಿನ್ ಮರ್ಯಾದೆ ಹೇಗ್ ಕಳಿತೀನಿ ಅಂತ. ಪ್ಯಾಂಟು ಜಾಕೆಟ್ ಬಗ್ಗೆ ಬಿಟ್ಟಾಕೋ, ನಿನ್ನ ಮುಖ ತೋರ್ಸೋದಕ್ಕೂ ನೀನು ನಾಚ್ಕೋಬೇಕು. ನೆಮ್ಮದಿಯಾಗಿ ಇರಬೇಕು ಅಂದ್ರೆ ಎಚ್ಚರಗೊಳ್ಳಿ. ಈ ನಡುವೆ ಲೂಟಿಕೋರನ ಆತಂಕ ಬಂದಿದೆ. ಅವನು ಕುದುರೆಯಲ್ಲಿ ಬರ್ತಾನೆ, ಪಿಸ್ತೂಲ್ ತೋರಿಸ್ತಾನೆ, ಎಲ್ಲರಿಗೂ ಹೆದರಿಸ್ತಾನೆ, ಮತ್ತೆ ಕಳ್ತನ ಮಾಡ್ತಾನೆ. ವೇದಾಸ್ ನಗರದ ಜನರು ಟೆನ್ಷನ್ ಅಲ್ಲಿದ್ದಾರೆ. ಆದ್ರೆ ಆ ವ್ಯಕ್ತಿ ಅಂತೂ ಕಳ್ತನದ ಮೇಲೆ ಕಳ್ತನ ಮಾಡ್ತಾನೆ ಇದ್ದಾನೆ. ಇದೇನ್ ನಡೀತಾ ಇದೆ? ಇವನ್ ಯಾರು ನಂತರ ವೇಷ ಹಾಕೊಂಡು ಕಳ್ತನ ಮಾಡ್ತಿದ್ದಾನೆ, ನನ್ನ ಮರ್ಯಾದೆ ಕಳೀತಾ ಇದ್ದಾನೆ. ಹೌದು ಬಾಸ್, ಒಬ್ಬ ವ್ಯಕ್ತಿ 5 ಲಕ್ಷ ರೂಪಾಯಿ ಶೂ ಹಾಕೋತಾನೆ, 10 ಲಕ್ಷ ರೂಪಾಯಿ ಜಾಕೆಟ್ ಹಾಕೋತಾನೆ, ಅವನ್ ಗಡಿಯಾರ 2 ಲಕ್ಷ ಇರುತ್ತೆ, ಅವನು ಯಾಕೆ ಕಳ್ತನ ಮಾಡ್ಬೇಕು? ನೀನ್ ನನಗೆ ತಮಾಷೆ ಮಾಡ್ತಾ ಇದೀಯಾ? ನನ್ನ ವಸ್ತುಗಳನ್ನ ಕಡಿಮೆ ಬೆಲೆಯಲ್ಲಿ ಹೇಳಿದ್ರೆ ಹುಷಾರು. ಹೋಗೋ, ನೀನ್ ಕೆಲಸ ನೋಡ್ಕೊ ಹೋಗೋ, ನನಗೇನೋ ಒಂದ್ ಸ್ವಲ್ಪ ಕೆಲ್ಸ ಇದೆ. ಓಹೋ, ಇವನ್ಗೆ ತಮಾಷೆ ಮಾಡೋದಕ್ಕೆ ಹೋದೆ, ಇವನ್ ನನ್ನನ್ನ ಒಂದ್ ಗತಿ ಕಾಣಿಸ್ಬಿಟ್ಟ, ಇವನು ಬದಲಾಗೋದಿಲ್ಲ. ಲಡ್ಡು ಸಿಂಗ್ ಅವ್ರೆ, ಯಾರೋ ನನ್ನ ಮರ್ಯಾದೆ ಕಳೀತಾ ಇದ್ದಾರೆ, ನಾನ್ ಕಳ್ಳ ಆಗೋದಕ್ಕೆ ಸಾಧ್ಯನೇ ಇಲ್ಲ, ನಾನ್ ನಿಮ್ಗೆ ಹೇಳಿದ್ದೀನಿ ನಾನು. ಹೌದು ಹೌದು, 1000 ಜಾಕೆಟ್, 1000 ಶೂಗಳಿದೆ ಅಂತ ನಾನು ಕೂಡ ಕೇಳ್ಪಟ್ಟಿದ್ದೀನಿ. ಆದ್ರೆ ಕಾನೂನು ಸಾಕ್ಷಿನ ಕೇಳತ್ತೆ, ಸಾಕ್ಷಿ ಇಲ್ದೆ ನೀವು ನಿರಪರಾಧಿ, ನೀವು ಹೊರಡಿ. ಜೈರಾಮ, ಇವ್ರನ್ನ ಕಳಿಸ್ಕೊಡು, ಹೋಗಿ. ಥ್ಯಾಂಕ್ ಯು, ಥ್ಯಾಂಕ್ ಯು.
ಏನ್ ಮಾಡ್ತಾ ಇದೀರಾ? ಅಯ್ಯೋ, ನಾನ್ ಕಳ್ಳ ಅಲ್ಲ, ನನ್ನ ಬಿಟ್ಬಿಡಿ, ನನ್ನ ಜೈಲ್ ಒಳಗಡೆ ಹಾಕ್ಬೇಡಿ. ಏ ಶಕ್ತಿಶಾಲಿ ಹುಡುಗ, ಹೇಳು ಇವ್ರಿಗೆ ನಾನ್ ಕಳ್ಳ ಅಲ್ಲ ಅಂತ. ನಾನೊಬ್ಬ ಕೋಟ್ಯಾಧಿಪತಿ, ನಾನ್ ಯಾಕೆ ಕಳ್ತನ ಮಾಡ್ಬೇಕು? 50 ಲಕ್ಷ ರೂಪಾಯಿ ಜಾಕೆಟ್ ಹಾಕೊಂಡಿದ್ದೀನಿ. 7 ಲಕ್ಷದ ಜಾಕೆಟ್, 2 ಲಕ್ಷದ ವಾಚ್ ಮತ್ತೆ 5 ಲಕ್ಷದ ಬೂಟ್, ಇವೆಲ್ಲ ಕಳ್ತನ ಮಾಡಿರೋದಲ್ವಾ? ಇಲ್ಲ, ಇದು ಕಳ್ತನದಲ್ಲ ಮಗು, ಇದೆಲ್ಲ ಕೂಡ ನನ್ನದೇನೆ. ಯಾರೋ ನನ್ನ ಡ್ರೆಸ್ ಹಾಕೊಂಡು ನನ್ನ ತಗ್ಲಾಗ್ತಾ ಇದ್ದಾರೆ. ಯಾರಾದ್ರೂ ನನ್ನ ಮುಖ ನೋಡಿದೀರಾ? ಇಲ್ಲ, ನಾನು ಇನ್ಸ್ಪೆಕ್ಟರ್ ಡ್ರೆಸ್ ನ ಹಾಕೊಂಡು ಕಳ್ತನ ಮಾಡಿದ್ರೆ ಲಡ್ಡು ಸಿಂಗ್ ನ ನೀವೇನಾದ್ರೂ ಅರೆಸ್ಟ್ ಮಾಡ್ತೀರಾ? ಹಾಗಾದ್ರೆ ನೀವು ಕಳ್ತನ ಮಾಡ್ತೀರಾ ಅಂತ ಇದ್ರ ಅರ್ಥನೋ? ಇಲ್ಲ, ನಾನ್ ಸುಮ್ನೆ ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ ಅಷ್ಟೇ. ಶಿವ, ಇವ್ರು ಹೇಳ್ತಾ ಇರೋದು ನಿಜ ಅಂತ ಅನ್ನಿಸ್ತಾ ಇದೆ. ಬಹುಶಃ ಕಳ್ಳ ಇವ್ರ ವೇಷ ಹಾಕೊಂಡು ಕಳ್ತನ ಮಾಡ್ತಾ ಇರ್ಬೋದಲ್ವಾ? ಅವನ್ ಕಳ್ತನ ಮಾಡಿ ಇವ್ರ ಸಿಗ್ ಹಾಕೊಳ್ಳಿ ಅಂತ ಇರಬಹುದು ಅಲ್ವಾ? ಹಾ ರೇವಾ, ನಿನ್ನ ಮಾತಲ್ಲಿ ಸತ್ಯ ಇದೆ. ಅವನ್ ಯಾರೇ ಆಗಿರ್ಲಿ, ಅವನ ರೆಡ್ ಹ್ಯಾಂಡ್ ಆಗಿ ಹಿಡಿಬೇಕು ನಾವು. ಈ ರೀತಿ ಯಾರ್ ಬೇಕಾದ್ರೂ ಮಾಸ್ಕ್ ಹಾಕೊಂಡ್ ಬಂದು ಕುದುರೆ ಮೇಲೆ ಬಂದು ಕಳ್ತನ ಮಾಡಬಹುದು. ಲಡ್ಡು ಸಿಂಗ್ ಸರ್, ಇವ್ರನ್ನ ಬಿಟ್ಬಿಡಿ. ಸರಿ ಶಿವ, ನೀನ್ ಹೇಳ್ತಾ ಇದೀಯ ಅಂತ ಇವನ್ನ ಬಿಡ್ತಾ ಇದ್ದೀನಿ. ಆದ್ರೆ ಕಳ್ಳ ಇವನಲ್ಲ ಅಂದ್ರೆ ಮತ್ತೆ ಕಳ್ಳ ಯಾರು? ಇವರ ಶತ್ರು ಕೂಡ ಯಾರಾದ್ರೂ ಆಗಿರಬಹುದು. ನನ್ನ ಜೊತೆ ದುಶ್ಮನಿ ಕಟ್ಕೊಳ್ಳೋದಕ್ಕೆ ಯಾರಿಗೂ ಧೈರ್ಯ ಕೂಡ ಇಲ್ಲ. ನಾನು ಕರೋಡ್ಪತಿ, 5 ಲಕ್ಷ ರೂಪಾಯಿದು ಬರೀ ನಾನು. ಇವನ್ನ ಒಳಗಡೆ ಹಾಕೋಣ, ನಾನು ಈ 1 ಲಕ್ಷ ಕೇಳಿ ಸಾಕಾಗೋಗಿದೆ. ಸಾರಿ ಸಾರಿ, ನಾನಿನ್ನ ಏನು ಮಾತಾಡೋದಿಲ್ಲ. ಆದ್ರೆ ಈ ಜಾಕೆಟ್ ಮಾತ್ರ 50 ಲಕ್ಷ ರೂಪಾಯಿ, ಮತ್ತೆ ಶೂ ಇದೆಯಲ್ಲ ಅದು 5 ಲಕ್ಷ ರೂಪಾಯಿ. ಕಳ್ಳನ ರೆಡ್ ಹ್ಯಾಂಡ್ ಆಗಿ ಹಿಡಿಯೋದಕ್ಕೆ ಇದೊಂದು ಒಳ್ಳೆ ಸುದ್ದಿ ಆಗುತ್ತೆ. ಲಡ್ಡು ಸಿಂಗ್ ಸರ್, ಟಿವಿ ನ್ಯೂಸಲ್ಲೆಲ್ಲ ಈ ಸುದ್ದಿ ತುಂಬಾ ಚೆನ್ನಾಗಿ ಓಡಿಸಿ. ನೀವು ಕಳ್ಳ ಮತ್ತೆ ಕಳ್ತನ ಮಾಡಕ್ ಬರ್ತಾನೆ, ಮತ್ತೆ ಈ ಸಲ ನಾವು ಅವನು ಕಾಯ್ತಾ ಇರೋಣ. ಗೋಲ್ಡ್ ಟ್ರೈನ್ ಅಲ್ಲಿ ನಾಳೆ ಚಿನ್ನ ಹೋಗುತ್ತೆ, ಮತ್ತೆ ಪೊಲೀಸ್ನವ್ರು ಹೇಳ್ತಿದ್ದಾರೆ ಯಾವ್ದೇ ಸೆಕ್ಯೂರಿಟಿ ಅದಕ್ಕೆ ಇಟ್ಟಿಲ್ಲ ಅಂತ. ಯಾಕಂದ್ರೆ ಪೊಲೀಸ್ ಅಲ್ಲಿ ಫೋರ್ಸ್ ಕಡಿಮೆ ಅಂತೆ. ಅಕಸ್ಮಾತ್ ಗೋಲ್ಡ್ ಕಳ್ತನ ಆದ್ರೆ ಏನ್ ಗತಿ, ಯಾರ ಜವಾಬ್ದಾರಿ ಹೇಳಿ ನೋಡೋಣ, ಅದನ್ನ ಪೊಲೀಸ್ ಅವರೇ ಹೇಳ್ಬೇಕು. ವಾಹ್, ಇದೊಂದು ಒಳ್ಳೆ ಅವಕಾಶ. ಟ್ರೈನ್ ಗೋಲ್ಡ್ ನ ಲೂಟಿ ಮಾಡ್ತೀನಿ, ಅದು ಠಾಕೂರ್ ಮೇಲೆ ಬರುತ್ತೆ, ನಾನು ಹೊರಟು ಬಿಡ್ತೀನಿ. ಮತ್ತೆ ಜೀವನ ಪರ್ಯಂತ ಕೆಲಸ ಮಾಡೋ ಅವಶ್ಯಕತೆನೇ ಇರೋದಿಲ್ಲ. ಇದೀಗ ನನ್ನದು. ಅಂಕಲ್, ಈಗ ಕಳ್ತನ ಮಾಡುವಂತ ಟೈಮ್ ಮುಗ್ದೋಯ್ತು, ಮತ್ತೆ ಜೈಲ್ಗೆ ಹೋಗೋ ಟೈಮ್ ಸ್ಟಾರ್ಟ್ ಆಗಿದೆ, ನಡ್ರಿ. ಅಯ್ಯೋ ಮಗು, ನೀನ್ ಇಲ್ಲಿಗೂ ಬಂದ್ಬಿಟ್ಯಾ? ನಿನ್ಗೆ ಏನ್ ಕತೆ ಆಗಿದೆ? ಮಗು ಅಂತ ಕರಿಬೇಡಿ ಅಂಕಲ್. ಶಿವ, ಶಿವ ಅಂತ ನನ್ನ ಹೆಸರು. ಹ
ಒಂದ್ ನಿಮಿಷ ರೀ, ಆ ಡ್ರೈವರ್ಗೆ ಫೋನ್ ಮಾಡ್ತೀನಿ. ಹಲೋ ಡ್ರೈವರ್, ನಾನು ಇನ್ಸ್ಪೆಕ್ಟರ್ ಲಡ್ಡು ಸಿಂಗ್ ಮಾತಾಡ್ತಾ ಇದ್ದೀನಿ. ಟ್ರೈನ್ನ ನಿಲ್ಲಿಸ್ಬಿಡಿ. ಹ್ಯಾಂಡ್ಸ್ ಅಪ್, ಸುಮ್ ಸುಮ್ನೆ ನಾನ್ ಫೇಮಸ್ ಆಗಿಲ್ಲ. ಕಳ್ಳ ನಾನಲ್ಲ, ಇವನು. ನೀನಾ? ನೀನಾ ಕಳ್ತನ ಮಾಡ್ತಾ ಇದ್ದಿದ್ದು? ನನ್ನ ಮರ್ಯಾದೆ ಕಳಿತಾ ಇದ್ದಿದ್ದು ನೀನಾ? ಹಾ ನಾನೇ. ಯಾಕೆ ಮಾಡಬಾರ್ದು ಹೇಳು? 10 ಲಕ್ಷ ರೂಪಾಯಿ ಜಾಕೆಟು, 5-5 ಲಕ್ಷದ ಶೂವು, 8 ಲಕ್ಷದ ಟೋಪಿ, ಇದನ್ನೆಲ್ಲ ಹೇಳಿ ಹೇಳಿ ಹುಚ್ಚನಾಗ ಮಾಡಿದಲ್ಲ. ಹೌದಾ? ಇದಕ್ಕೆ ಸೇಡ್ ತೀರಿಸ್ಕೊಳ್ಳೋದಕ್ಕೆ ನೀನು ಅದನ್ನೆಲ್ಲ ಮಾಡಿದೀಯ? ಬಾಯ್ ದೇ, ಇದು 10 ಲಕ್ಷದ ಶೂ ಅಲ್ಲ. ನೋಡಿ ನೋಡಿ, ಇವನು ಮತ್ತೆ ಸ್ಟಾರ್ಟ್ ಮಾಡ್ಕೊಂಡ. ಅಂಕಲ್, ನೀವು ಈ ತರ ದೊಡ್ಡ ದೊಡ್ಡದಾಗ ಮಾತಾಡಿ ಇವ್ರನ್ನ ಕೀಳಾಗಿ ನೋಡಿರ್ಲಿಲ್ಲ ಅಂದ್ರೆ ಇವ್ರು ಈ ತರ ತಪ್ಪು ಮಾಡ್ತಿರ್ಲಿಲ್ಲ. ಇವ್ರಿಗೆ ಒಂಥರ ರೇಗಿಸ್ದಾಗ ಆಗಿದೆ. ಓಕೆ ಓಕೆ, ನನಗೆ ಅರ್ಥ ಆಯ್ತು. ಇನ್ ಮುಂದೆ ನಾನು ಈ ತರ ಯಾವತ್ತೂ ಮಾಡೋದಿಲ್ಲ. ನೀನು ಕಳ್ತನ ಮಾಡಿದ್ಯ, ನೀನು ಜೈಲಿಗೆ ಹೋಗ್ಲೇಬೇಕು. ನೀನು ಅಲ್ಲಿ 1 ರೂಪಾಯಿ ರೋಟಿ ತಿನ್ನು, ಮತ್ತೆ 2 ರೂಪಾಯಿ ಚಟ್ನಿ. ನೋಡಿ ನೋಡಿ, ಇವನು ಮತ್ತೆ ಸ್ಟಾರ್ಟ್ ಮಾಡ್ಕೊಂಡ. ಓಕೆ ಓಕೆ, ನಾನು ಮತ್ತೆ ಇನ್ನೇನು ಹೇಳೋದಿಲ್ಲ. ನಡಿ 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 ಈಗ ಜೈಲಿಗೆ. ಮತ್ತ ಅಲ್ಲಿ ಹೋದ ನಂತರ ಹೇಳುವೆ ಅಂತೆ ಎಷ್ಟೆಷ್ಟು ದುಡ್ಡನ್ನ ಕಳ್ತನ ಮಾಡಿದ್ಯ ಅಂತ. ನಡಿ ನಡಿ.